ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಟೈಮ್ ಬಂದ್ಬಿಟ್ಟು ಆಗಲೇ 1:30 ಆಗ್ತಾ ಇದೆ. ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ಮತ್ತು ಅಪ್ಪು ಬಂದ್ಬಿಟ್ಟು ನಮ್ಮ ಅಮ್ಮ ಮನೆಯಲ್ಲಿ ಇದ್ದಾನೆ. ಇವಾಗ ಹೋಗಿ ಕರ್ಕೊಂಡು ಹೋಗಬೇಕು ನನ್ನ ಮಗನ. ಸೊ ಇವಾಗ ಬಂದ್ಬಿಟ್ಟು ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಅಲ್ಲಿಂದ ನಾನು ನಮ್ಮ ಅಜ್ಜಿ ಮನೆಗೆ ಹೋಗೋದು. ನಮ್ಮ ಅಮ್ಮ ಹಾಗೆ ನನ್ನ ತಮ್ಮ ಮತ್ತು ಅಪ್ಪನು ಕೂಡ ಕರ್ಕೊಂಡು ಅಲ್ಲಿಂದ ನಮ್ಮ ಅಜ್ಜಿ ಮನೆಗೆ ನಾನು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಜನನೂ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಮನೆಗೆ ಇವಾಗ ಯಾಕೆ ಹೋಗ್ತಾ ಇರೋದು ಅಂತ ಅಂದರೆ, ನಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ. ಸೊ ಅವರು ಕೂಡ ಬರೋದು ವರ್ಷಕ್ಕೆ ಒಂದೇ ಸರಿ. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಯಾರಾದರೂ ಬಂದಾಗ ಆ ಥರ ಎಲ್ಲ ಹೋಗೋದಕ್ಕೆ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಅವರು ಇರೋದೇ ಬೆಂಗಳೂರಲ್ಲಿ ಒಂದು ಸ್ವಲ್ಪ ದಿನ, ಮತ್ತೇನೆ ಕಾಲೇಜು ಅದು ಇದು ಅಂತ ಸ್ಟಾರ್ಟ್ ಆದರೆ ಮತ್ತೆ ಅವರು ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವಾಗ ಅವ್ರು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಲ್ವಾ, ಅದಕ್ಕೆ ಇವತ್ತು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿರುತ್ತೆ ವ್ಲಾಗ್ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ ಅಮ್ಮನ ಮನೆಗೆ ಹೋಗಿ ಅದಾದಮೇಲೆ ನಾನು ನಮ್ಮ ಅಜ್ಜಿ ಮನೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಮೂಲಕ ತಿಳಿಸಿ. ಮೀಶೋಯಿಂದ ನಾನು ಕುರ್ತೀಸ್ನ ಆರ್ಡರ್ ಮಾಡಿದ್ದೆ. ಇದು ಬಂದುಬಿಟ್ಟು ಕಾಂಬೋ ಪ್ಯಾಕ್. ನಾನು ತೊಗೊಂಡಾಗ ಬಂದುಬಿಟ್ಟು 590 rupees ಇತ್ತು, ಬಟ್ ಇವಾಗ ಬಂದುಬಿಟ್ಟು 570 ಏನೋ ಇದೆ. ನಾನು ಈ ಪ್ರಾಡಕ್ಟ್ ಕೋಡ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟ್ನ ಬಂದುಬಿಟ್ಟು ನಾನು 2XL ತೊಗೊಂಡಿದ್ದೆ. ಸ್ವಲ್ಪ ದೊಡ್ಡದಾಗಿದ್ರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು, ಬಟ್ ಪ್ರಾಡಕ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಈ ಡ್ರೆಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆಯೇ ಒಂಥರ ಕ್ರೇಪ್ ಸಿಲ್ಕ್ ಅಂತ ಹೇಳ್ಬೋದು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಈ ಡೈಲಿ ವೇರಿಗೆ ಯೂಸ್ ಮಾಡ್ಬೋದು, ಹಾಗೆಯೇ ಈ ಸಮ್ಮರಲ್ಲಂತೂ ಈ ಬಟ್ಟೆ ಅಂತೂ ಹೇಳಿ ಮಾಡಿಸ್ದಾಗೆ ಇದೆ ಅಂತ ಹೇಳ್ಬೋದು. ಬಟ್ ನಿಜವಾಗ್ಲೂ ನಂಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಯಾರಿಗಾದರೂ ಈ ಪ್ರಾಡಕ್ಟ್ ತೊಗೊಳ್ಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಳ್ಳಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 5 ratings ಕೊಡ್ತೀನಿ. ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ, ಏನೂ ಕೂಡ ಡ್ಯಾಮೇಜ್ ಇಲ್ಲ. 4 topsಗೆ 590 rupees ಅಂತ ಅಂದರೆ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಬೇಕಾದರೆ ಪರ್ಚೇಸ್ ಮಾಡಿ. ಈಗ ಅಮ್ಮನ ಮನೆಗೆ ಹೋಗಿ ಅಮ್ಮ ತಮ್ಮ ಹಾಗೆಯೇ ಅಪ್ಪನೂ ಕೂಡ ಕರ್ಕೊಂಡು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಜ್ಜಿ ಮನೆಗೆ ನಮ್ಮ ಅಮ್ಮನ ಮನೆಯಿಂದ ಆಲ್ಮೋಸ್ಟ್ 20 minutes ಆಗುತ್ತೆ ಅಷ್ಟೇ, ತುಂಬ ದೂರ ಏನೂ ಇಲ್ಲ. ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ದೂರ ಆಗುತ್ತೆ. ಇವಾಗ ಗುರುಗುಂಟೆಪಾಳ್ಯ ಸಿಗ್ನಲ್ ನೀವು ನೋಡ್ಬೋದು, ನನಗಂತೂ ಈ ಸಿಗ್ನಲ್ ಇದೆಯಲ್ಲ ಇದು ತುಂಬಾ ಇರಿಟೇಟ್ ಅಂತ ಹೇಳ್ಬೋದು. ಈಗ ಅಜ್ಜಿ ಮನೆಗೆ ಕೂಡ ಬಂದಿದ್ದೀವಿ. ನಮ್ಮ ಅಜ್ಜಿ ತಾತ ಅಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ, ಅದರಲ್ಲೂ ನಾವಂತೂ ತುಂಬ ದಿನ ಆದಮೇಲೆ ಬರ್ತಾ ಇದ್ದೀವಿ. ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ನಾವು ಚಿಕ್ಕ ಮಕ್ಕಳಾಗಿರುವಾಗ ನಾವು ಕೂಡ ಎಲ್ಲರೂ ಬರ್ತಾ ಇದ್ವಿ ವೆಕೇಷನ್ಸ್ಗೆ, ಅಂದರೆ ಸಮ್ಮರ್ ಹಾಲಿಡೇಸ್ಗಾಗಿರ್ಬೋದು, ದಸರಾ ಹಾಲಿಡೇಸ್ಗಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ವಿ. ಬಟ್ ಇವಾಗಂತೂ ನನಗೆ ಮದುವೆ ಆಗಿದೆ, ನನ್ನ ತಮ್ಮಂದಿರಿಗೆ ಕಾಲೇಜು, ಮತ್ತು ನನ್ನ ತಂಗಿ ಕೆಲಸ, ಈ ಥರ ಎಲ್ಲ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗಂತೂ ಬಿಡುವು ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ತಾತ ಇವರು, ನಮ್ಮ ಮಮ್ಮಿಯವರ ಅಪ್ಪ. ನನ್ನ ಮಗನ ಬಾಬಾ ಅಂತ ಕರೀತಾ ಇದ್ದಾರೆ. ಅವನು ಹೋಗ್ತಾನೇ ಇಲ್ಲ, ಸ್ವಲ್ಪ ದಿನ ಅವನು ಅಡ್ಜಸ್ಟ್ ಆಗ್ತಾನೆ. ಹೊಸಬ್ರಿಗೆ ಸ್ವಲ್ಪ ಅವನು ಅಡ್ಜಸ್ಟ್ ಆಗೋದು ಕಷ್ಟ. ತುಂಬ ಮುಖ ಪರಿಚಯ ಎಲ್ಲ ಇತ್ತು ಅಂತ ಅಂದರೆ ಅವನು ಹೋಗ್ತಾನೆ, ಇಲ್ಲ ಅಂತ ಅಂದರೆ ಹೋಗೋದಿಲ್ಲ, ಮುಖ ನೋಡ್ತಾನೆ ಇರ್ತಾನೆ ಯಾರು ಅಂತ. ಅವ್ರ ಮಕ್ಕಳೆಲ್ಲ ಹಾಗೆ ಅಲ್ವಾ, ಅಷ್ಟು ಈಸಿಯಾಗಿ ಹೋಗೋದಿಲ್ಲ. ಇವಾಗ ನಮ್ಮ ಚಿಕ್ಕಮ್ಮ ಕೂಡ ಬಂದರು. ಹಾಯ್ ಫ್ರೆಂಡ್ಸ್. ಅಪ್ಪುಗೆ ಫುಲ್ ಖುಷಿ, ಎಷ್ಟೊಂದು ಜನ ಇದ್ದಾರೆ ಅಂತ. ಏನ್ ಮಾಡ್ತೈ ತಮ್ಮ? ಸೊ ಇದು ಬಂದುಬಿಟ್ಟು ವಿಳೆದೆಲೆ ಗಿಡ. ನಮ್ಮ ಅಜ್ಜಿ ಈ ಥರ ಸಿಂಟೆಕ್ಸ್ದು ಟ್ಯಾಂಕ್ ಬಂದುಬಿಟ್ಟು ಅದೊಂದು ಸ್ವಲ್ಪ ತೂತಾಗಿತ್ತು, ಲೀಕ್ ಆಗ್ತಾ ಇತ್ತು ವಾಟರ್ ಅಂತ ಹೇಳಿಬಿಟ್ಟು ಅದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ವಿಳೆದೆಲೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮತ್ತು ಇಲ್ಲಿ ನೋಡ್ಬೋದು ನೀವು, ತುಂಬಾ ಗಿಡಗಳು ಹಾಕಿದ್ದಾರೆ. ನಾನು ಫ್ರೀ ಆದಾಗ ಇದನ್ನೆಲ್ಲ ಕೂಡ ತೋರಿಸ್ತೀನಿ ನಿಮಗೆ, ಯಾವ್ಯಾವ ಗಿಡ ಹಾಕಿದ್ದಾರೆ ಅಂತ ಎಲ್ಲ ಹೇಳಿಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ನಾನು ನನ್ನ ತಮ್ಮ ಎಷ್ಟು ಉದ್ದ ಇದ್ದಾನೆ. ಇವಾಗ ನಮ್ಮ ಆಂಟಿ ಮತ್ತೆ ಅಭಿ ಶಶು ಎಲ್ಲರೂ ಬಂದಿದ್ದಾರೆ, ಮತ್ತೆ ನನ್ನ ತಂಗಿ ಮಾತ್ರ ಬರಬೇಕು. ಆಫೀಸ್ ಮುಗಿಸ್ಕೊಂಡು ಬರ್ತಾಳೆ, ಬಂದ್ಮೇಲೆ ನೋಡೋಣ ಹೆಂಗೆಲ್ಲ ಹೋಗುತ್ತೆ ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ. ಹಾಯ್, ಏನೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೆ ಪಾಪುಗೆ. ಸೊ ಈಗ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ರು, ನಾನು ಇಲ್ಲಿ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ.
ಇದು ಬಂದುಬಿಟ್ಟು ಮೇಲ್ಗಡೆ ನಮ್ಮ ಅಜ್ಜಿ ತಾತ ಇರ್ತಾರೆ, ಕೆಳಗಡೆ ಬಂದುಬಿಟ್ಟು ನಮ್ಮ ಮಾಮನ ಮನೆ ಇದೆ. ಅಲ್ಲಿ ಇಲ್ಲಿ ಎರಡು ಕಡೆ ಕೂಡ ಓಡಾಡ್ತಿರ್ತೀವಿ. ಸೊ ಇವಾಗ ಬಂದುಬಿಟ್ಟು ನಾವು ಮೇಲ್ಗಡೆನೇ ಎಲ್ಲ ಬಂದಿದ್ವಿ ಅಲ್ವಾ, ಸೊ ಹಾಗಾಗಿ ಇಲ್ಲೇ ಕಾಫಿ ಮಾಡ್ತಾಯಿದ್ವಿ. ಸೊ ನಾನು ಬಂದುಬಿಟ್ಟು ಲಾಸ್ಟ್ ಟೈಮ್ ಕೂಡ ಬಂದಾಗ ನಿಮ್ಮ ಜೊತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೆ. ಬಟ್ ಅವಾಗ ನಾನು ಹೇಳ್ತಾರಲ್ಲ ಟ್ರೈಪೋಡ್ ಮರ್ತು ಬಂದಿದ್ದೆ. ಟ್ರೈಪೋಡ್ ಇಲ್ಲ ಅಂತ ಅಂದರೆ ಯೂಟ್ಯೂಬರ್ಸ್ಗೆ ಆಲ್ಮೋಸ್ಟ್ ಕೆಲಸನೇ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಬಂದುಬಿಟ್ಟು ಅಲ್ಲಿ ಕಾಫಿನ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ನಾನು ಬಂದುಬಿಟ್ಟು ಸ್ವಲ್ಪ ಸುಸ್ತಾಗಿತ್ತು, ನನಗೂ ಕೂಡ ಹೆವಿ ತಲೆನೋವ್ತಾ ಇತ್ತು. ಸೊ ಹಾಗಾಗಿ ನಾನು ಕೂಡ ಅಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ಹಾಗೇ ಎಲ್ರಿಗೂ ಮಾಡ್ಕೊಂಡು ಕೊಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲರೂ ಬಂದಾಗ ಕೂಡ ನಮ್ಮ ಅಜ್ಜಿಗೆ ಒಂದು ಸ್ವಲ್ಪ ಫ್ರೀ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಕೆಲಸ ಮಾಡಿಕೊಡ್ತಾ ಇರ್ತಾರೆ ಅಲ್ವಾ, ಹಾಗಾಗಿ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಬರೀ ಅಡುಗೆ ಕೆಲಸ ಅದೆಲ್ಲ ಸ್ವಲ್ಪ ಪ್ರಿಪೇರ್ ಮಾಡಿಕೊಟ್ರೆ ನಾನೇ ಮಾಡ್ಕೊಡ್ತೀನಿ. ಸೊ ಈ ರೀತಿ ನನಗೂ ಸ್ವಲ್ಪ ಜಾಸ್ತಿ ಜಾಸ್ತಿ ಎಲ್ಲ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ, ಅದೊಂದು ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬೋದು. ಉಪ್ಪಾಕಕ್ಕೆ ಬರೋದಿಲ್ಲ, ಎಲ್ಲ ಮಾಡ್ತೀನಿ, ಲಾಸ್ಟಲ್ಲಿ ಫೈನಲಾಗಿ ಉಪ್ಪಾಕೋಗಿ ಬರೋದಿಲ್ಲ. ಸೊ ಅದನ್ನು ಮಾತ್ರ ನಮ್ಮ ಅಜ್ಜಿ ಬಂದು ಹಾಕ್ಕೊಡ್ತಾರೆ. ಇವಾಗ ಬಂದುಬಿಟ್ಟು ನಮ್ಮ ಅಜ್ಜಿ ಎಲ್ಲ ಅಡುಗೆ ಕೂಡ ರೆಡಿ ಮಾಡಿ ಇಟ್ಟಿದ್ರು ಮಧ್ಯಾಹ್ನನೇ, ನಾವೇನು ಅಡುಗೆ ಮಾಡೋ ರೀತಿ ಏನು ಇರಲಿಲ್ಲ. ಇವಾಗ ಬರೀ ಕಾಫಿ ಒಂದು ಮಾಡಿಬಿಟ್ಟು ಎಲ್ರಿಗೂ ಕೊಟ್ಟರೆ ಅದೊಂದು ಆಗತ್ತೆ ಕೆಲಸ ಅಂತ ಹೇಳಿಬಿಟ್ಟು ಎಲ್ರಿಗೂ ಸಂಜೆ ಕಾಫಿ ಮಾಡಿಬಿಟ್ಟು ಕೊಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಬಂದುಬಿಟ್ಟು ಫಿಲ್ಟರ್ ಕಾಫಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಬಟ್ ನನಗೆ ಗೊತ್ತಿರಲಿಲ್ಲ, ನಾನು ಮಾಮೂಲಿಯಾಗೇ ಕಾಫಿ ಮಾಡಿಬಿಟ್ಟೆ. ಫಿಲ್ಟರ್ ಕಾಫಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಇರುತ್ತೆ ಅಲ್ವಾ, ಹಾಗೆಯೇ ನನಗೂ ತುಂಬಾ ಇಷ್ಟ. ನಮ್ಮ ಅಜ್ಜಿ ಮಾಡೋಕ್ಕೆ ಫಿಲ್ಟರ್ ಕಾಫಿ ಸಖತ್ತಾಗಿರುತ್ತೆ. ಸೊ ಅದನ್ನು ನಾರ್ಮಲಾಗಿ ಎಲ್ರಿಗೂ ಮಾಡೋಕ್ಕೆ ಬರುತ್ತೆ. ಒಬ್ಬೊಬ್ಬರು ಕಾಫಿ ಮಾಡೋದು ಒಂದೊಂದು ಥರ ಟೇಸ್ಟ್ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಅಲ್ಲಿ ನೋಡ್ಬೋದು ಫಿಲ್ಟರ್ ಕಾಫಿಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಬಟ್ ನಂಗೆ ಗೊತ್ತಿಲ್ಲದೆ ನಾನು ಈ ಥರ ಕಾಫಿ ಮಾಡಿಬಿಟ್ಟೆ. ಸರಿ ಬಿಡು, ಬೆಳಗ್ಗೆಗೆ ಆಗುತ್ತೆ ಹೇಗಿದ್ರು ಅಂತ ಹೇಳಿಬಿಟ್ಟು ಸುಮ್ಮನೆ ಆದ್ವಿ. ಇವಾಗ ಕಾಫಿ ಎಲ್ಲ ಮಾಡಿದ್ದಾಯಿತು, ನಾನು ಎಲ್ರಿಗೂ ಕೂಡ ತೊಗೊಂಡೋಗಿ ಕೊಡ್ತಾ ಇದ್ದೆ. ಹಾಗೆಯೇ ನಮ್ಮ ಅಪ್ಪ ಕೂಡ ಬಂದರು. ಏನಾಗಿತ್ತು ಅಂತ ಅಂದರೆ, ನಮ್ಮ ಅಪ್ಪಂಗೆ ನಾವು ಅಲ್ಲಿ ನಮ್ಮ ಅಜ್ಜಿ ಮನೆಗೆ ಬಂದು ಕೀಸ್ಕೊಳ್ಳಿ ಅಂತ ಹೇಳಿದ್ವಿ, ಬಟ್ ಅವರು ಗೊತ್ತಿಲ್ಲದೆ ಹಾಗೆಯೇ ಮನೆ ಹತ್ರನೇ ಹೋಗಿಬಿಟ್ಟಿದ್ರು. ಮತ್ತೆ ಅವ್ರು ರಿಟರ್ನ್ ಬಂದಿದ್ದರು, ಸೊ ಅವರು ಕೀಸ್ಕೊಂಡು ಹೋಗೋಕ್ಕೆ ಅಂತ ಹಾಗೆಯೇ ಅವ್ರಿಗೂ ಕೂಡ ಕಾಫಿ ಮಾಡಿಬಿಟ್ಟು ಕೊಟ್ಟೆ. ಹಾಗೆ ನನ್ನ ತಂಗಿ ಕೂಡ ಬಂದಳು, ಎಲ್ಲರೂ ಮಾತಾಡಿಸ್ಕೊಂಡು ಅವಳು ಕೂಡ ಮನೆಯೊಳಗೆ ಹೋಗ್ತಾಯಿದ್ಲು, ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋಣ ಅಂತ ಹೇಳಿಬಿಟ್ಟು. ಸೊ ನಾವು ಬಂದುಬಿಟ್ಟು ಫಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಂಡಂತೂ ಬಂದಿದ್ದಲ್ಲ. ಬೆಳಗ್ಗೆ ಎದ್ದುಬಿಟ್ಟು ಸರಿ ಬರ್ತಾ ಇದ್ದೀವಿ ಅಂತ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಹೇಳಿದ್ರು. ಸರಿ, ನಾನು ಮನೆಯಲ್ಲೆಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ನಾನು ಕೂಡ ಹೊರಟು ಬಂದೆ. ಸೊ ಎಲ್ಲರೂ ಇದ್ದಾಗ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಮಾತಾಡಿಕೊಂಡು ನಾವೆಲ್ಲ ಏನೇನು ಮಾಡ್ತೀವಿ ಅದನ್ನು ಕೂಡ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಕಾಫಿ ಕುಡಿದು ಇದೆಲ್ಲ ಆದಮೇಲೆ ನಾವು ಕೆಳಗಡೆ ಬಂದ್ವಿ ನಮ್ಮ ಮಾಮನ ಮನೆಗೆ. ಸೊ ಇಲ್ಲಿ ನೀವು ನೋಡ್ಬೋದು ಲವ್ ಬರ್ಡ್ಸ್, ನನಗೆ ಲವ್ ಬರ್ಡ್ಸ್ ಅಂತ ಅಂದ್ರೆ ತುಂಬಾ ಇಷ್ಟ. ಸೊ ಇಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಹಾಗೆಯೇ ಮಾತಾಡಿಕೊಂಡು ಹಾಗೆಯೇ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲರೂ ಕೂಡ ನಮ್ಮನೆ ಫುಲ್ ಫ್ಯಾಮಿಲಿ ಇದು. ಹಾಗೆಯೇ ನಮ್ಮ ಚಿಕ್ಕಪ್ಪ ಹಾಗೆ ಜೀವನ್ ಮಾತ್ರ ಮಿಸ್ಸಿಂಗ್ ಅಂತ ಹೇಳ್ಬೋದು. ನಮ್ಮ ಶಿವಮಾಮ ಉಷಾಕ ಕೂಡ ಮತ್ತು ಶಿಶಿರ್ ಕೂಡ, ಅವನು ಫಸ್ಟ್ ಡೇ ಬಂದಿರಲಿಲ್ಲ, ದೆನ್ ನೆಕ್ಸ್ಟ್ ಡೇ ಬಂದ. ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾವು ಹಂಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಸಖತ್ತಾಗಿದೆ, ನನಗಂತೂ ಇಲ್ಲಿ ಮೇಲ್ಗಡೆ ತುಂಬಾ ಇಷ್ಟ ಆಯಿತು. ಮುಂಚೆ ಎಲ್ಲ ಬಂದುಬಿಟ್ಟು ಒಂದು ಫ್ಲೋರ್ ಇದು ಜಾಸ್ತಿ ಆಗಿದೆ ಅಲ್ವಾ, ಸೊ ಹಾಗಾಗಿ ನಮಗೆ ಅಷ್ಟು ಕರೆಕ್ಟಾಗಿ ಇದೆಲ್ಲ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಬಟ್ ಇವಾಗಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ, ನಮಗಂತೂ ತುಂಬಾ ಇಷ್ಟ ಆಯಿತು. ಹಾಗಾಗಿ ತಮ್ಮ ತಂಗಿ ಎಲ್ಲರೂ ಕೂಡ ಮೇಲ್ಗಡೆ ಬಂದುಬಿಟ್ಟು ನೋಡ್ತಾ ನಿಂತಿದ್ವಿ. ಸೊ ಇವಾಗ ಮೇಲ್ಗಡೆ ಬಂದಿದ್ದೀವಿ, ನಾನು ಮತ್ತು ಶಶು ಇಬ್ಬರು ಕೂಡ. ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿ ಟೆರೆಸ್ ಮೇಲೆ ಬಂದರೆ ಫುಲ್ಲು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ವ್ಯೂ. ಬ್ಯಾಕ್ ಕ್ಯಾಮ್ರಾದಲ್ಲೂ ಕೂಡ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಇಲ್ಲಿ ನಿಂತ್ಕೊಳ್ಳೋಕ್ಕೆ ಏನೋ ಒಂಥರ ಚೆಂದ, ಚೆನ್ನಾಗಿ ಕಾಣುತ್ತೆ ಅಲ್ವಾ. ಮತ್ತು ಮಲ್ಕೊಳ್ಳೋಕ್ಕೂ ಅಷ್ಟೇ, ನೈಟ್ ಟೈಮ್ ಇಲ್ಲಿ ಮಲ್ಕೊಳ್ಬೋದು ಆರಾಮಾಗಿ. ಇಲ್ಲಿ ಕಾಣಿಸ್ತಾ ಇಲ್ಲ, ಕತ್ಲೆ ಇದೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಗಾಳಿ ಅಂತೂ ತುಂಬ ಚೆನ್ನಾಗಿ ಗಾಳಿ ಬೀಸುತ್ತೆ, ಮಲ್ಕೊಳ್ಳೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ಇವಾಗ ಅಪ್ಪಗೆ ಊಟ ಮಾಡಿಸಿದ್ದು ಆಯಿತು, ಅವನು ಆಟ ಆಡ್ತಾ ಇದ್ದಾನೆ ಎಲ್ಲ ಜೊತೆ ಅಲ್ವಾ. ಅಪ್ಪು ಏನು ತೋರಿಸೋದು, ತೋರಿಸು ಏನಾದ್ರೆ. ಎಲ್ಲರೂ ಕೂಡ ಫ್ಯಾಮಿಲಿ ಮೆಂಬರ್ಸ್ ಈ ಥರ ಸೇರಿದಾಗ ಏನಾದರೂ ಒಂದೊಂದು ವಿಷಯ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಅದೇ ರೀತಿಯಾಗಿ ನನ್ನ ತಂಗಿ ಏನೋ ಹೇಳ್ತಾ ಇದ್ಲು. ಸೊ ಅದನ್ನೆಲ್ಲ ಕುತ್ಕೊಂಡು ಕೇಳ್ತಾ ಇದ್ದೀವಿ. ಇಲ್ಲಿ ನನ್ನ ತಂಗಿ ಬಂದುಬಿಟ್ಟು ಬೇಗನೆ ಊಟ ಮಾಡಿದ್ಲು, ನಾವು ಬಂದುಬಿಟ್ಟು ಸ್ವಲ್ಪ ಲೇಟಾಗೆ ಮಾಡೋಣ ಅಂತ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಹಾಗೆಯೇ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ರು, ಅಂದರೆ ಕೆಲವರು ಮೊಬೈಲ್ ನೋಡ್ತಾ ಇದ್ರು, ಕೆಲವರು ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ರು, ಕೆಲವರು ಊಟ ತಿಂತಾ ಇದ್ರು. ಸೊ ಈ ರೀತಿ ಇಲ್ಲಿ ನೀವು ನೋಡ್ಬೋದು ನನ್ನ ಮಗ ಹೋಗಿ ಹೋಗಿ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ತಾ ಇದ್ದ. ಎಲ್ಲರಿಗೂ
ನನ್ನ ಮಗನ ನೀವು ನೋಡ್ಬೋದು ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಅವನು, ಅದಕ್ಕೇ ಇವಾಗ ನಮ್ಮ ಅಂಜು ಮಲಗಿಸ್ತಾ ಇದ್ದಾನೆ ಈ ಥರ. ಅವನಿಗೆ ಜೋಕಾಲಿ ಇಲ್ವಲ್ಲ ಅದಕ್ಕೆ ನಿದ್ದೆ ಮಾಡ್ತಾ ಇರಲಿಲ್ಲ ನೈಟೆಲ್ಲ, ಈ ಥರ ಮಲ್ಕೊತಾ ಇದ್ದಾನೆ ನೋಡಿ, ನಿದ್ದೆ ಬರ್ತಾ ಇದೆ ಆಗಲೇ ಅವನಿಗೆ. ಪಾಪ ನಮ್ಮ ಮಂಜು ನಿದ್ದೆ ಮಾಡಿಸ್ತಾ ಇದ್ದಾನೆ, ಮಲ್ಕೊತಾ ಇದ್ದಾನೆ. ಇಲ್ಲೇ ಮಲ್ಕೊಳ್ಳಿ ಬಿಡು, ಕೆಳಗಡೆ ಮಲಗಿಸ್ಬೇಡ ಆಯಿತಾ, ಹಂಗೆ ಮಲ್ಕೊಳ್ಳಿ, ಹಂಗೆ ಬಿಡು. ಆ ಕಡೆ ತಿರುಗಿಸ್ಬಿಟ್ಟು ಸೈಡಲ್ಲಿ ದಿಂಬಿಟ್ಬಿಡು. ಸೊ ಹೊರಗಡೆ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ. ತಿಂಡಿಯೆಲ್ಲ ಮಾಡಿದ್ದಾಯಿತು. ನಮ್ಮ ಅಜ್ಜಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು, ಇನ್ನು ಪಾತ್ರೆ ಎಲ್ಲ ಹಾಗೆ ಇದೆ ತೊಳೆದಾಕ್ತೀನಿ. ಅದಾದಮೇಲೆ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ಟೊಮೆಟೊ ಬಾತ್ ಮಾಡಿದ್ದೆ ನಾನೇ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇಲ್ಲಿ ಈಚೆಗಡೆ ಎಲ್ಲರೂ ಕೊತ್ತಕಾಯಿನ ಕಟ್ ಮಾಡ್ತಾಯಿದ್ದಾರೆ ಮಧ್ಯಾಹ್ನ ಅಡುಗೆಗೆ. ಕುಕ್ಕರ್ ಆರ್ಡರ್ ಮಾಡಿದ್ದೆ, ಇವಾಗ ಬಂದಿತ್ತು ಅದು. ಇಲ್ಲೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಕುತ್ಕೊಂಡು. ನಮ್ಮ ಕೆಳಗಡೆ ಬಿಲ್ಡಿಂಗಲ್ಲಿ ಬಂದುಬಿಟ್ಟು ಹಲಸಿನ ಮರ ಇದೆ, ಸೊ ಅಲ್ಲಿ ಬಂದುಬಿಟ್ಟು ಈ ಥರ ಕೊತ್ತಕಾಯಿ ಸಿಕ್ಕಿತ್ತು. ಎರಡು ಕೊತ್ತಕಾಯಿ ಸಿಕ್ಕಿತ್ತು, ಬಟ್ ಒಂದು ಬಂದುಬಿಟ್ಟು ಹಾಳಾಗ್ಬಿಟ್ಟಿತ್ತು, ಅಂದರೆ ಹಣ್ಣಾಗ್ಬಿಟ್ಟು ಹಾಳಾಗಿತ್ತು. ಅದನ್ನು ಅಲ್ಲಿ ಕಾರ್ನರಲ್ಲಿ ಇಟ್ಟಿದ್ದರು. ಇನ್ನೊಂದನ್ನು ಕಟ್ ಮಾಡಿ ಮಧ್ಯಾಹ್ನ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಫ್ಲಿಪ್ಕಾರ್ಟಲ್ಲಿ ಬಂದುಬಿಟ್ಟು ನಾನು ಈ ಕುಕ್ಕರ್ನ ಆರ್ಡರ್ ಮಾಡಿದ್ದೆ. ಇದು ಬಂದುಬಿಟ್ಟು ಕಾಂಬೋ ಪೀಸ್, 2 ಲೀಟರು 3 ಲೀಟರ್ ಹಾಗೆಯೇ 5 ಲೀಟರ್ ಕುಕ್ಕರ್ ಬರುತ್ತೆ, ಹಾಗೆಯೇ 2 ಲಿಡ್ ಬರುತ್ತೆ ಇದಕ್ಕೆ. ನನಗಂತೂ ಕ್ವಾಲಿಟಿ ವೈಸ್ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯಲ್ಲೂ ನಾನು ಇದೇ ಕುಕ್ಕರ್ನ ಯೂಸ್ ಮಾಡೋದು. ಮತ್ತು ನನಗೆ ಇದು ಬಂದುಬಿಟ್ಟು 2,890 rupees ಆಯಿತು ಕಾಸ್ಟು. ಸೊ ಕೆಲವೊಂದು ದಿನ ಬಂದುಬಿಟ್ಟು ಕಾಸ್ಟ್ ವೇರಿ ಆಗ್ತಾ ಇರುತ್ತೆ, ನೀವು ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ನಾ ಪಿಜನ್ ಕಂಪನಿದು ಬಂದುಬಿಟ್ಟು ಹೇಗೆ ಕುಕ್ಕರ್ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ, ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನ ಪ್ರಾಡಕ್ಟ್ನ ನೋಡಿಕೊಂಡು ಹಾಗೆಯೇ ಕೂತಿದ್ವಿ, ಹೇಗಿದೆ ಏನು ಚೆನ್ನಾಗಿದೆಯಾ ಅಂತೆಲ್ಲ ಅಂದ್ಬಿಟ್ಟು ಎಲ್ಲನೂ ಫಿಕ್ಸ್ ಮಾಡಿಬಿಟ್ಟು ಕೂತ್ಕೊಂಡಿದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಅಮ್ಮ ಅಷ್ಟೊತ್ತಿಗೆ ಕೊತ್ತಕಾಯನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ತಾಯಿದ್ದಾರೆ ಮಧ್ಯಾಹ್ನ ಅಡುಗೆಗೆ. ಸೊ ಏನು ಮಾಡ್ತೀವಿ ಅಂತೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದನ್ನು ಕಟ್ ಮಾಡೋರು ಕೆಲವರು ಕಟ್ ಮಾಡ್ತಾರೆ, ಕೆಲವರು ಕೊತ್ತವರು ಕೊತ್ತುತ್ತಾರೆ. ಸೊ ನಮ್ಮ ಅಮ್ಮ ಬಂದುಬಿಟ್ಟು ಕಟ್ ಮಾಡ್ತಾಯಿದ್ರು. ಸೊ ಇಷ್ಟ ಫ್ರೆಂಡ್ಸ್ ಇವತ್ತಿನ ವೀಡಿಯೋ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.